ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಜೂನ್ ಹದಿನೈದರ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ಎಕ್ಸ್ಪೈರಿ ದಿನ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ ನಿಫ್ಟಿನಲ್ಲಿ ಅರವತ್ತೇಳು ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಹದಿನೆಂಟು ಸಾವಿರದ ಏಳ್ನೂರ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸಲ್ಲೂ ಕೂಡ ಮುನ್ನೂರತ್ತು ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಅರವತ್ತ್ ಸಾವಿರದ ಲೆವೆಲ್ನ ಕೆಳಗಡೆ ಸೆನ್ಸೆಕ್ಸ್ ಟ್ರೇಡ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಐನೂರು ಪಾಯಿಂಟ್ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಬೆಳಗಿನ ಸೆಷನಲ್ಲಿ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಹದಿನೆಂಟು ಸಾವಿರದ ಎಂಟುನೂರ ಲೆವೆಲನ್ನು ಕ್ರಾಸ್ ಮಾಡೋದಕ್ಕೆ ನಿಫ್ಟಿ ಟ್ರೈ ಮಾಡಿತ್ತು ಬಟ್ ಆ ಒಂದು ಲೆವೆಲ್ನಲ್ಲಿ ನಿಫ್ಟಿ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿ ಅಲ್ಲಿಂದ ಕಂಟಿನ್ಯೂಸ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಅಪೋಲೋ ಹಾಸ್ಪಿಟಲ್ ಇವತ್ತು ಟಾಪ್ ಗೇನರ್ ಆಗಿತ್ತು ನಾಲ್ಕು ಪರ್ಸೆಂಟ್ಗೂ ಹೆಚ್ಚಿನ ಅಪ್ಸೈಡ್ ಅಪೋಲೋ ಹಾಸ್ಪಿಟಲ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಫಾರ್ಮ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಡಿ ವಿ ಸ್ಲ್ಯಾಬ್ ಡಾಕ್ಟರ್ ರೆಡಿಸ್ ಹಾಗೆ ಸಿಪ್ಲನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ ಡಿವಿ ಎರಡೂವರೆ ಪರ್ಸೆಂಟ್ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಡಾಕ್ಟರ್ ರೆಡಿಸ್ ಸಿಪ್ಲಾ ಎರಡು ಪರ್ಸೆಂಟ್ನ ಗೇನ್ ನೊಂದಿಗೆ ಕ್ಲೋಸ್ ಆಯಿತು ಬಿ ಪಿಸಿ ನಲ್ಲೂ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ ಒಂದೂವರೆ ಪರ್ಸೆಂಟ್ ನ ಗೇನ್ ಬಿಪಿಸಿ ಎಲ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ ಟಾಪ್ ಕ್ಲೂಸರ್ ಲಿಸ್ಟ್ನಲ್ಲಿ ಈರೋ ಮೋಟೋಕಾಪ್ ನೋಡೋದಕ್ಕೆ ಸಿಕ್ತು ಮೂರು ಪರ್ಸೆಂಟ್ಗೂ ಹೆಚ್ಚಿನ ಕರೆಕ್ಷನ್ ಈರೋ ಮೋಟೋಕಾಪ್ ಅಲ್ಲಿ ಇವತ್ತು ನೋಡೋದಕ್ಕೆ ಇಂಡಸ್ ಇಂಡ್ ಬ್ಯಾಂಕ್ ಎಸ್ ಬಿ ಐ ಕೂಡ ಇವತ್ತು ಎರಡು ಪರ್ಸೆಂಟ್ ಕರೆಕ್ಟ್ ಆಗಿದೆ ವಿಪ್ರೋನಲ್ಲೂ ಕೂಡ ಎರಡು ಪರ್ಸೆಂಟ್ ನ ಕರೆಕ್ಷನ್ ಕೋಟಕ್ ಮಹಿಂದ್ರ ಬ್ಯಾಂಕ್ ನಲ್ಲೂ ಕೂಡ ಕರೆಕ್ಷನ್ ಕಂಟಿನ್ಯೂ ಐ ಐಟಿ ಸೆಕ್ಟರ್ ಹಾಗೇನೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಜೂನ್ ಹದಿಮೂರು ಜೂನ್ ಹದಿನಾಲ್ಕರಂದು ನಡೆದಂತ ಫೆಡ್ ನ ಮೀಟಿಂಗ್ ನಲ್ಲಿ ಯಾವುದೇ ರೀತಿಯ ರೇಟ್ ಹೈಕ್ ನ ಅನ್ನ ತಗೊಂಡಿಲ್ಲ ಸೊ ರೇಟ್ ಹೈಕ್ಗೆ ಪಾಸನ್ನು ಫೆಡ್ ಕೊಟ್ಟಿದ್ದಾರೆ ಬಟ್ ಈ ವರ್ಷದಲ್ಲಿ ಇನ್ನೂ ಎರಡು ಬಾರಿ ನಾವು ರೇಟ್ ಹೈಕನ್ನು ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಸೊ ಮುಂದಿನ ತಿಂಗಳು ಅಥವಾ ಆಗಸ್ಟ್ ಆಗಸ್ಟ್ನಲ್ಲಿ ರೇಟ್ ಹೈಕ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಮತ್ತು ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಫೆಡ್ ರೇಟ್ ಹೈಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಇನ್ಫ್ಲೇಷನ್ ಯು ಎಸ್ನಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಫೆಡ್ ಡಿಸಿಷನನ್ನು ತೊಗೊಳ್ಳುವಂಥ ಚಾನ್ಸಸ್ ಇದೆ ಎಫ್ ಐ ಐ ಡಿ ಐ ಐ ಆ್ಯಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಡಿ ಐ ಎಸ್ ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿದೆ ಆಲ್ಮೋಸ್ಟ್ ಮುನ್ನೂರು ಕೋಟಿ ಅಮೌಂಟ್ನ ಸೆಲ್ಲಿಂಗ್ ಇವತ್ತು ಡಿ ಐ ಎಸ್ ಕಡೆಯಿಂದ ಬಂದಿದೆ ಎಫ್ ಐ ಐಸ್ ಕಂಟಿನ್ಯೂಸ್ ಆಗಿ ನೆಟ್ ಬೈಯಿಂಗನ್ನು ಮಾಡ್ತಿದ್ದಾರೆ ಮೂರು ಸಾವಿರ ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಎಫ್ ಐ ಎಸ್ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ ಸೊ ಇವತ್ತು ಎಕ್ಸ್ಪೈರಿ ಇದರಿಂದ ಸ್ವಲ್ಪ ವಾಲೆಟಾಲಿಟಿ ನೋಡೋದಕ್ಕೆ ಸಿಕ್ಕಿದೆ ಬಟ್ ಎಫ್ ಐ ಐಸ್ ಇದೇ ರೀತಿಯಲ್ಲಿ ಅನ್ನು ಮಾಡಿದರೆ ಖಂಡಿತವಾಗ್ಲೂ ನಿಫ್ಟಿ ಹತ್ತೊಂಬತ್ತು ಸಾವಿರದವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಟಿ ಸಿ ಎಸ್ನಲ್ಲಿ ಇವತ್ತು ಒಂದು ಪರ್ಸೆಂಟ್ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಟಿ ಸಿ ಎಸ್ ಕ್ವಾರ್ಟರ್ ಫೋರ್ನಲ್ಲಿ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ರು ಇಪ್ಪತ್ನಾಲ್ಕು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಆಗಿದೆ ಸೊ ಇವತ್ತು ಎಕ್ಸ್ ಡೇಟ್ ಇದ್ದಿದ್ರಿಂದ ನಮಗೆ ಶೇರ್ ಪ್ರೈಸ್ ನಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಸ್ವಲ್ಪ ವೀಕ್ನೆಸ್ ಕೂಡ ಐಟಿ ಸೆಕ್ಟರ್ ಸ್ಟಾಕ್ ಗಳಲ್ಲಿ ಇದ್ದಿದ್ರಿಂದ ಕರೆಕ್ಷನ್ ಇನ್ಕ್ರೀಸ್ ಆಗಿದೆ ಹಾಗೆ ಜೆ ಪಿ ಮಾರ್ಗನ್ ನಿನ್ನೆ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳನ್ನ ಡೌನ್ ಗ್ರೇಡ್ ಮಾಡಿದ್ರು ಪ್ರತಿಯೊಂದು ಸ್ಟಾಕ್ ತಮ್ಮದೇ ಆದ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಸೊ ಐ ಟಿ ಸೆಕ್ಟರ್ ನ ಮುಂದಿನ ಆರರಿಂದ ಒಂಬತ್ತು ತಿಂಗಳು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ ಸೊ ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ನ ಚಾನ್ಸಸ್ ಇರುತ್ತೆ ಹಾಗೆ ಒಂದರಿಂದ ಮೂರು ಪರ್ಸೆಂಟ್ ರೆವೆನ್ಯೂ ಗ್ರೋತ್ನ ನಾವು ಲಾರ್ಜ್ ಕ್ಯಾಪ್ ಐಟಿ ಸೆಕ್ಟರ್ ನ ಕಂಪನಿಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅವರು ಹೇಳಿದ್ದಾರೆ ಟಿಎಸ್ಟಾಕ್ ಡೌನ್ ಗ್ರೇಡ್ ಮಾಡಿ ಎರಡು ಸಾವಿರದ ಏಳುನೂರ ಟಾರ್ಗೆಟ್ ಪ್ರೈಸ್ ಅನ್ನು ಜೆ ಪಿ ಮಾರ್ಗನ್ ಕೊಡ್ತಿದ್ದಾರೆ ಹಾಗೆ ಇನ್ಫೋಸಿಸ್ ಎಚ್ ಎಲ್ ಟೆಕ್ ವಿಪ್ರೋ ನಲ್ಲಿ ಕೂಡ ಅವರು ಟಾರ್ಗೆಟ್ ಅನ್ನು ಕಟ್ ಮಾಡಿದ್ದಾರೆ ಇನ್ಫೋಸಿಸ್ನಲ್ಲಿ ಸಾವಿರದ ನೂರ ಐವತ್ತರ ಟಾರ್ಗೆಟ್ ಅನ್ನು ಅವರು ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರೈಸ್ನಿಂದ ಹನ್ನೊಂದು ಪರ್ಸೆಂಟ್ನಷ್ಟು ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದು ಜೆ ಪಿ ಮಾರ್ಗನ್ನ ವ್ಯೂ ಆಗಿರುತ್ತೆ ಹಾಗೆ ಈ ಒಂದು ಟಾರ್ಗೆಟ್ ಏನಿದೆ ಒಂಬತ್ತು ತಿಂಗಳ ಟಾರ್ಗೆಟ್ ಆಗಿರುತ್ತೆ ಸೊ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಆಫ್ ವ್ಯೂನಲ್ಲಿ ಈ ಒಂದು ಟಾರ್ಗೆಟನ್ನು ಜೆ ಪಿ ಮಾರ್ಗನ್ ಕೊಡ್ತಿದ್ದಾರೆ ಹಾಗೆ ಎಚ್ ಎಲ್ ಅಲ್ಲಿ ಒಂಬೈನೂರು ವಿಪ್ರೋನಲ್ಲಿ ಮುನ್ನೂರ ಅರವತ್ತು ಟೆಕ್ ಮಹೀಂದ್ರದಲ್ಲಿ ಒಂಬೈನೂರ ಐವತ್ತರ ಟಾರ್ಗೆಟ್ ಪ್ರೈಸನ್ನು ಇವರು ಕೊಟ್ಟಿದ್ದಾರೆ ಹಾಗೆ ಮಿಡ್ ಕ್ಯಾಪ್ನ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇವರು ಟಾರ್ಗೆಟನ್ನು ಕಟ್ ಮಾಡಿದ್ದಾರೆ ಎಲ್ ಟಿ ಐ ಮೈಂಟ್ರಿ ಸಿಎಂಟ್ ಪರ್ಸಿಸ್ಟೆಂಟ್ಸ ಸಿಸ್ಟಮ್ ಎಂಫೋಸಿಸ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಕೂಡ ಟಾರ್ಗೆಟ್ ಕಟ್ ಮಾಡಿದ್ದಾರೆ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ಗೆ ಎರಡು ಸಾವಿರದ ಒಂಬೈನೂರ ಟಾರ್ಗೆಟ್ ಪ್ರೈಸನ್ನು ಕೊಡ್ತಿದ್ದಾರೆ ಸೊ ಈಗೇನು ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ ಟ್ರೇಡ್ ಆಗ್ತಿದೆ ಆ ಪ್ರೈಸ್ನಿಂದ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಕರೆಕ್ಷನ್ ಬರ್ಬೋದು ಅಂತ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ ಹಾಗೆ ಟಾಟಾ ಎಲೆಕ್ಸಿನಲ್ಲೂ ಕೂಡ ನಾಲ್ಕು ಸಾವಿರದ ಆರುನೂರರ ಟಾರ್ಗೆಟ್ ಪ್ರೈಸನ್ನು ಜೆ ಪಿ ಮಾರ್ಗನ್ ಕೊಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಐ ಟಿ ಸೆಕ್ಟರ್ನ ಸ್ಟಾಕ್ಗಳನ್ನು ಇವರು ಡೌನ್ಗ್ರೇಡ್ ಮಾಡಿ ಟಾರ್ಗೆಟ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ ಸೊ ಮಿಡ್ ಕ್ಯಾಪ್ನ ಸ್ಟಾಕ್ಗಳಲ್ಲಿ ಆಲ್ಮೋಸ್ಟ್ ನಲವತ್ತು ಪರ್ಸೆಂಟ್ ಕರೆಕ್ಷನ್ ಈ ಒಂದು ಪ್ರೈಸ್ ನಿಂದ ನೋಡೋದಕ್ಕೆ ಸಿಗ್ಬೋದು ಅನ್ನೋದು ಜೆ ಪಿ ಮಾರ್ಗನ್ ವ್ಯೂ ಆಗಿರುತ್ತೆ ಸೊ ಮೇಜರ್ ಆಗಿ ಯು ಎಸ್ ಮತ್ತು ಯು ನಲ್ಲಿ ರಿಸೆಷನ್ ಬಂದರೆ ಖಂಡಿತವಾಗ್ಲೂ ಐ ಟಿ ಸ್ಟಾಕ್ ಸ್ಟಾಕ್ಗಳು ಕರೆಕ್ಟ್ ಆಗುತ್ತೆ ಸೊ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಐ ಟಿ ನಲ್ಲಿ ಏನಾದರೂ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಗೆ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ತಾ ಹೋಗ್ಬೋದಾಗುತ್ತೆ ಹಾಗೆ ಸಿ ಡಿ ಎಸ್ ಎಲ್ನಲ್ಲಿ ನಿನ್ನೆ ಸಡನ್ನಾಗಿ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು ಸೊ ಈ ಒಂದು ಕರೆಕ್ಷನ್ಗೆ ರೀಸನ್ ಬಿ ಎಸ್ ಸಿ ಡಿ ಎಸ್ ಎಲ್ನಲ್ಲಿ ತಮ್ಮ ಸ್ಟೇಕನ್ನು ಕಡಿಮೆ ಮಾಡಿದರೆ ಸೊ ನಾಲ್ಕೂವರೆ ಪರ್ಸೆಂಟ್ನಷ್ಟು ಸ್ಟೇಕನ್ನು ಬಿ ಎಸ್ ಸಿ ಓಪನ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡಿದರು ಒಂಬೈನೂರ ಎಂಬತ್ತೈದರ ಆವರೇಜ್ ಪ್ರೈಸ್ನಲ್ಲಿ ಈ ಒಂದು ಸ್ಟೇಕ್ ಸೇಲ್ ಆಗಿದೆ ಸೊ ಅದರಿಂದ ನಮಗೆ ಸ್ವಲ್ಪ ವೀಕ್ನೆಸ್ ಸಿ ಡಿ ಎಸ್ ಎಲ್ನ ಶೇರ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು ಬಟ್ ಇವತ್ತು ಮತ್ತೆ ಸಿ ಡಿ ಎಸ್ ಎಲ್ ರಿಕವರಿಯನ್ನು ಕೊಟ್ಟಿದೆ ಒಂದೇ ದಿನ ಎರಡೂವರೆ ಪರ್ಸೆಂಟ್ನಷ್ಟು ಗೇನ್ ಸಿ ಡಿ ಎಸ್ ಎಲ್ನ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಇದಕ್ಕೆ ರೀಸನ್ ಮೇ ತಿಂಗಳಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಏನು ಓಪನ್ ಆಗಿದೆ ಏಪ್ರಿಲ್ ತಿಂಗಳಿಗೆ ಕಂಪೇರ್ ಮಾಡಿದಾಗ ಸೊ ಅದು ಮೂವತ್ತ್ ಮೂರು ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗಿದೆ ಸೊ ಇಪ್ಪತ್ತೊಂದು ಲಕ್ಷ ಡಿಮ್ಯಾಟ್ ಅಕೌಂಟ್ಗಳು ಮೇ ತಿಂಗಳಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಸೊ ಇದು ಸಿ ಡಿ ಎಸ್ ಗೆ ಪಾಸಿಟಿವ್ ಆಗಿರುತ್ತೆ ಹೆಚ್ಚಿನ ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆದಾಗ ಅದರಲ್ಲಿ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಗಳು ಆಗುತ್ತೆ ಸೊ ಟ್ರಾನ್ಸಾಕ್ಷನ್ಸ್ ಗಳು ಹೆಚ್ಚಾದಾಗ ಸಿ ಎಲ್ ಒಳ್ಳೆ ಒಂದು ರೆವೆನ್ಯೂ ಡಿಕ್ಲೇರ್ ಮಾಡ್ತಾರೆ ಸೊ ಬಿ ಎಸ್ ಸಿ ಡಿ ಎಸ್ ಎಲ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ನಷ್ಟು ಸ್ಟೇಕ್ ಅನ್ನು ಹೊಂದಿದ್ರು ಅದರಲ್ಲಿ ನಾಲ್ಕೂವರೆ ಪರ್ಸೆಂಟ್ ಅಷ್ಟು ಸ್ಟೇಕ್ ಅನ್ನು ಅವರು ಕಡಿಮೆ ಮಾಡಿದ್ದಾರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ನ ಶೇರ್ ಐದು ಸಾವಿರದ ಲೆವೆಲ್ ಅನ್ನ ಕ್ರಾಸ್ ಮಾಡಿತ್ತು ಸ್ವಲ್ಪ ಕರೆಕ್ಷನ್ ಕೂಡ ಅದಾದ್ಮೇಲೆ ನಮಗೆ ನೋಡೋದಿಕ್ಕೆ ಸಿಕ್ತು ಸೊ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದ ಸೊ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬ್ರಿಟಾನಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಸೊ ಮೂರ್ ಸಾವಿರದ ಆರುನೂರ ರೇಂಜ್ ನಲ್ಲಿ ಬ್ರಿಟಾನಿಯಾ ಟ್ರೇಡ್ ಆಗ್ತಿತ್ತು ಬಟ್ ಆ ಒಂದು ಪ್ರೈಸ್ ನಿಂದ ಕಂಟಿನ್ಯೂಸ್ ಅಪ್ಸೈಡ್ ನೋಡೋದಿಕ್ಕೆ ಸಿಕ್ಕಿದೆ ಸೊ ಈಗೇನು ಬ್ರಿಟಾನಿಯಾ ಟ್ರೇಡ್ ಆಗ್ತದ ಆ ಪ್ರೈಸ್ನಿಂದ ಐವತ್ತು ಪರ್ಸೆಂಟಷ್ಟು ಅಪ್ಸೈಡ್ ನ ಪಾಸಿಬಿಲಿಟಿ ಇದೆ ಅಂತ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಬ್ರಿಟಾನಿಯಲ್ಲಿ ತಮ್ಮ ಟಾರ್ಗೆಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ ಸೊ ಬಿಸ್ಕೆಟ್ ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕ ಬ್ರಿಟಾನಿಯ ಮಾಡ್ತಿದ್ದಾರೆ ಅದರಿಂದ ಒಳ್ಳೆ ಒಂದು ಸೇಲ್ಸ್ ನೋಡೋದಕ್ಕೆ ಸಿಗ್ತದೆ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ ಅನ್ನೋದು ಬ್ರೋಕರೇಜ್ ವ್ಯೂ ಆಗಿರುತ್ತೆ ನಲವತ್ತೆರಡು ಅನಲಿಸ್ಟ್ಗಳಲ್ಲಿ ಮೂವತ್ತೊಂದು ಜನ ಬ್ರಿಟಾನಿಯಾದಲ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಈ ಕ್ಯೋ ಲೈಟಿಂಗ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ನಿನ್ನೆ ತೊಂಬತ್ತೈದು ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು ಅದು ಇವತ್ತು ನೂರು ರೂಪಾಯಿ ಆಗಿದೆ ಸೊ ಹದಿನಾರು ಜೂನ್ ಶುಕ್ರವಾರದ ದಿನ ಇಕ್ಯೋ ಲೈಟ್ನಿಂಗ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತದೆ ಐದು ಸಾವಿರದ ಇನ್ನೂರು ರೂಪಾಯಿಗೂ ಹೆಚ್ಚಿನ ಲಿಸ್ಟಿಂಗ್ ಏನ್ಸ್ ಅನ್ನು ಈ ಐಪಿಒಿನಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಸೊ ಫೈನಾನ್ಷಿಯಲ್ಸ್ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಫೈನಾನ್ಷಿಯಲ್ ಇಯರ್ ನಲ್ಲಿ ಐವತ್ತೊಂದು ಕೋಟಿಯ ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೈನಾನ್ಷಿಯಲ್ ಇಯರ್ನ ಮೂರು ಕ್ವಾರ್ಟರ್ಗಳಲ್ಲಿ ಐವತ್ತು ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು ಸೊ ಎರಡು ಸಾವಿರದ ಇಪ್ಪತ್ತೆರಡರ ಫೈನಾನ್ಷಿಯಲ್ನ ಬೇಸಿಸ್ ಮೇಲೆ ಮೂವತ್ತಾರರ ಪಿಯಲ್ಲಿ ಕಂಪನಿ ತಮ್ಮ ಐ ಪಿ ಓನ ತಂದಿದ್ದರು ಇನ್ನೂರ ಎಂಬತ್ತೈದರ ಪ್ರೈಸ್ ಸೆಟ್ ಆಗಿತ್ತು ಸೊ ಈಗ ನೂರು ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಮುನ್ನೂರ ಎಂಬತ್ತೈದರಿಂದ ಮುನ್ನೂರ ತೊಂಬತ್ತರ ರೇಂಜ್ನಲ್ಲಿ ಇ ಕ್ಯೂ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಪಿ ರೇಷೋ ಇನ್ಕ್ರೀಸ್ ಆಗುತ್ತೆ ಅಂದರೆ ಇವರ ಪ್ರಾಫಿಟ್ಸ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದಾಗ ಪ್ರೈಸ್ ಇನ್ಕ್ರೀಸ್ ಆಗ್ತದೆ ಅದರಿಂದ ಪಿ ಕೂಡ ಇನ್ಕ್ರೀಸ್ ಆಗುತ್ತೆ ವ್ಯಾಲ್ಯೂಷನ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಾನ್ಷಿಯಲ್ ಇಯರ್ನಲ್ಲಿ ಸೊ ಈಗೇನು ಜುಲೈನಿಂದ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಾನ್ಷಿಯಲ್ ಇಯರ್ನ ರಿಸಲ್ಟ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಈ ಮುಂಚೆ ಏನು ಪ್ರಾಫಿಟ್ಸ್ ಈ ಕ್ಯೂ ಡಿಕ್ಲೇರ್ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಾಫಿಟ್ಸನ್ನು ಅವರು ಡಿಕ್ಲೇರ್ ಮಾಡ್ತಾ ಹೋಗಬೇಕಾಗುತ್ತೆ ಆಗ ಮಾತ್ರ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತೆ ಐ ಪಿ ಓನ ತಂದಿದ್ದರು ಅದರ ಆಬ್ಜೆಕ್ಟಿವ್ ಏನಿತ್ತು ಅಂದರೆ ಇವರೇನು ಲೋನ್ಗಳನ್ನು ತೊಗೊಂಡಿದ್ರು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಐವತ್ತು ಕೋಟಿಯಷ್ಟು ಫಂಡನ್ನು ಯೂಸ್ ಮಾಡ್ತಾರೆ ಹಾಗೆ ಅವರ ಸಬ್ಸಿಡ್ರಿ ಕಂಪನಿ ಆಗಿರುವಂಥ ಇ ಕ್ಯೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಇನ್ನೊಂದು ಹೊಸ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಕೂಡ ಇನ್ನೂರು ಮೂವತ್ತೇಳು ಕೋಟಿಯ ಫಂಡನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಇದು ಕಂಪನಿಗೆ ಪಾಸಿಟಿವ್ ಆಗುತ್ತೆ ಹಾಗೆ ಬೇರೆ ಇತರೆ ಖರ್ಚು ವೆಚ್ಚ ಏನಿರುತ್ತೆ ಅದಕ್ಕೋಸ್ಕರ ಅರವತ್ತ್ಮೂರು ಕೋಟಿಯ ಫಂಡಿಂಗನ್ನು ಇವರು ಮಾಡ್ತಾ ಇದ್ದಾರೆ ಸೊ ಐ ಪಿ ಬಂದಂತ ಬಂದಂಥ ದುಡ್ಡಲ್ಲಿ ಫ್ರೆಶ್ ಇಶ್ಯೂ ಏನಿತ್ತು ಅದರಲ್ಲಿ ಬರುವಂಥ ದುಡ್ಡನ್ನು ಅವರು ಈ ರೀತಿಯಲ್ಲಿ ಖರ್ಚು ಮಾಡುವಂಥ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಬಟ್ ಎಲ್ ಇ ಡಿ ಸೆಗ್ಮೆಂಟ್ನಲ್ಲಿ ಇವರು ತೊಂಬತ್ತು ರೆವೆನ್ಯೂ ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ ಸೊ ಬೇರೆ ನಲ್ಲಿ ಕೇವಲ ಹತ್ತು ನ ರೆವೆನ್ಯೂ ಬರ್ತಿದೆ ಸೊ ತೊಂಬತ್ತು ನಷ್ಟು ರೆವೆನ್ಯೂ ಏನು ಲೈಟಿಂಗ್ ನಿಂದ ಬರ್ತಿದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಂದರೆ ಅರ್ಧಕ್ಕೂ ಹೆಚ್ಚಿನ ರೆವೆನ್ಯೂ ಕೇವಲ ಫಿಲಿಪ್ಸ್ನಿಂದ ಇವ್ರಿಗೆ ಬರ್ತಾ ಇದೆ ಸೊ ಫಿಲಿಪ್ಸ್ ಇವರ ಮೇಜರ್ ಕಸ್ಟಮರ್ ಆಗಿರ್ತಾರೆ ಸೊ ಫಿಲಿಪ್ಸ್ನಿಂದ ಆರ್ಡರ್ಸ್ ಕಡಿಮೆ ಆದರೆ ಖಂಡಿತವಾಗ್ಲೂ ಬಿಸ್ನೆಸ್ನ ಮೇಲೆ ರಿಸ್ಕ್ ಇದ್ದೇ ಇರುತ್ತೆ ಹಾಗೆಯೇ ಈ ಒಂದು ಸೆಗ್ಮೆಂಟ್ ಅಂದರೆ ಎಲ್ ಇ ಡಿ ಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ನಲ್ಲಿ ಬಹಳಷ್ಟು ಕಾಂಪಿಟೇಷನ್ ಕೂಡ ಈ ಕ್ಯೋಗಿ ಇರುತ್ತೆ ಸೊ ಎಲೀನ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಡಿಕ್ಸೋನ್ ಹ್ಯಾವೆಲ್ಸ್ ಕ್ರಾಂಪ್ಟನ್ ಸೊ ಈ ರೀತಿಯಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ ಸೊ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಇವರ ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಆಗ್ತಿರೋದು ಕಾಣಿಸ್ತದೆ ಇದಕ್ಕೆ ರೀಸನ್ ಚೈನಾದಲ್ಲಿ ಬಿಸ್ನೆಸ್ ಡ್ರಾಪ್ ಆಗಿರೋದು ಕೂಡ ಆಗಿರುತ್ತೆ ಬಟ್ ಎಲ್ ಇ ಡಿ ಲೈಟ್ ಸೆಗ್ಮೆಂಟ್ನಲ್ಲಿ ಚೈನೀಸ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ಚೈನೀಸ್ ಮಾರ್ಕೆಟ್ನಿಂದ ಹೆಚ್ಚಿನ ಕಾಂಪಿಟೇಷನ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ರೀತಿಯ ಬಿಸ್ನೆಸ್ ರಿಸ್ಕ್ಗಳು ಕೂಡ ಇರುತ್ತೆ ಸೊ ನೀವು ಲಾಂಗ್ ಟರ್ಮ್ಗೆ ಅಥವಾ ಒಂದು ಮೀಡಿಯಮ್ ಟರ್ಮ್ಗೆ ಐ ಪಿ ಓನ ಹೋಲ್ಡ್ ಮಾಡಬೇಕು ಅಂತ ಇದ್ದರೆ ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಫೈನಾನ್ಷಿಯಲ್ ಇಯರ್ನಲ್ಲಿ ಅರವತ್ತು ಕೋಟಿಯಷ್ಟು ಪ್ರಾಫಿಟ್ ಬಂದಿದೆ ಅಂದರೆ ಪ್ರತಿ ಕ್ವಾರ್ಟರ್ಗೆ ಹದಿನೈದು ಕೋಟಿಯ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿದ್ರೆ ಮುಂದಿನ ಕ್ವಾರ್ಟರ್ ಅಂದರೆ ಜುಲೈನಲ್ಲಿ ಏನು ಇವರು ರಿಸಲ್ಟನ್ನು ಡಿಕ್ಲೇರ್ ಮಾಡ್ಬೋದು ಆ ಒಂದು ಕ್ವಾರ್ಟರ್ನಲ್ಲಿ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆದರೆ ಖಂಡಿತವಾಗ್ಲೂ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತೆ ಸೊ ಆ ರೀತಿಯಲ್ಲಿ ಪ್ರತಿ ಕ್ವಾರ್ಟರ್ನಲ್ಲಿ ಈಕ್ವರ್ ಲೈಟಿಂಗ್ನ ಪರ್ಫಾಮೆನ್ಸನ್ನು ನೀವು ಟ್ರ್ಯಾಕ್ ಮಾಡ್ತಾ ಹೋಗಬೇಕಾಗುತ್ತೆ ಸೇಲ್ಸ್ ರೆವೆನ್ಯೂ ಪ್ರಾಫಿಟ್ ಯಾವ ರೀತಿಯಲ್ಲಿದೆ ಅದನ್ನು ಟ್ರ್ಯಾಕ್ ಮಾಡಬೇಕಾಗುತ್ತೆ ಬಟ್ ಈ ಐ ಪಿ ನನ್ನ ವ್ಯೂ ಏನು ಅಂದರೆ ನಿಮಗೆ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಸಿಗ್ತದೆ ಐದು ಸಾವಿರ ರೂಪಾಯಿವರೆಗೂ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಫಾರ್ಟಿ ಪರ್ಸೆಂಟ್ ಅಷ್ಟು ಅನ್ನು ಆರಾಮಾಗಿ ನೀವು ಈ ಒಂದು ಐ ಪಿ ಓನಿಂದ ಮಾಡ್ಕೊಳ್ತಿರ್ತೀರ ಸೊ ಒಂದು ಪ್ರೈಸ್ ನಿಂದ ಸ್ವಲ್ಪ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಬಟ್ ಆಲ್ಮೋಸ್ಟ್ ಎಲ್ಲ ಐ ಪಿ ಕೂಡ ಸೊ ಮೊದಲ ಎರಡು ಮೂರು ಟ್ರೇಡಿಂಗ್ ಡೇಸ್ ನಲ್ಲಿ ಪಾಸಿಟಿವ್ ಇದ್ದು ಸೊ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಹೋಗುತ್ತೆ ಸೊ ಸ್ವಲ್ಪ ರಿಸ್ಕನ್ನು ತಗೋತೀನಿ ಅಲ್ಲಿ ಮುನ್ನೂರೈವತ್ತರ ಲೆವೆಲಲ್ಲಿ ಅನ್ನ ಮೈಂಟೈನ್ ಮಾಡಿ ಹೋಲ್ಡ್ ಮಾಡ್ಕೋಬೋದಾಗತ್ತೆ ವಿಕಾಸ್ ಲೈಫ್ ಕೇರ್ ಈ ಒಂದು ಪೆನ್ನಿ ಸ್ಟಾಕ್ ನಲ್ಲಿ ಇವತ್ತು ಐದು ಪರ್ಸೆಂಟ್ ಅಷ್ಟು ಗೇನ್ ಬೆಳಗಿನ ಸೆಷನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು ಇದಕ್ಕೆ ರೀಸನ್ ಐಜಿಎಲ್ ನ ಕಡೆಯಿಂದ ಇವ್ರಿಗೆ ಆರ್ಡರ್ ಸಿಕ್ಕಿದೆ ಸೊ ಅಲ್ಟ್ರಾಸಾನಿಕ್ ಗ್ಯಾಸ್ ಮೀಟರ್ಸ್ ಗಳಿಗೆ ಐಜಿಎಲ್ ಇವರಿಗೆ ಆರ್ಡರ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಇವರ ಸಬ್ಸಿಡರಿ ಕಂಪನಿ ಆಗಿರುವಂತಹ ಜೆನೆಸಿಸ್ ಗ್ಯಾಸ್ ಸೊಲ್ಯೂಷನ್ಗೆ ಈ ಆರ್ಡರ್ ಸಿಕ್ಕಿದೆ ಈ ಮುಂಚೆ ಮೇ ಎರಡು ಸಾವಿರದ ಇಪ್ಪತ್ತ್ ಹದಿನೈದು ಪಾಯಿಂಟ್ ಐದು ಕೋಟಿಯಷ್ಟು ಆರ್ಡರ್ ಆಗ್ರೋ ಪ್ರಾಡಕ್ಟ್ ಡಿವಿಷನಲ್ಲಿ ಅಲ್ಲಿ ಕೂಡ ಇವರು ಪಡ್ಕೊಂಡಿದ್ರು ಸೊ ಜಿ ನ ಕಡೆಯಿಂದ ಕೂಡ ಹದಿನಾಲ್ಕರಿಂದ ಹದಿನೈದು ಕೋಟಿಯ ಆರ್ಡರ್ ಸಿಕ್ಕಿರುವಂಥ ಚಾನ್ಸಸ್ ಇರುತ್ತೆ ಸೊ ರಿಲಯನ್ಸ್ ಎರಡು ಬಿಲಿಯನ್ ಡಾಲರ್ನಷ್ಟು ಲೋನನ್ನು ಪಡ್ಕೋಬೇಕು ಅಂತ ಪ್ಲಾನ್ಸ್ ಮಾಡ್ತಿದ್ದಾರೆ ಇವರು ತಮ್ಮ ರಿಟೇಲ್ ಟೆಲಿಕಾಮ್ ಹಾಗೆ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡೋದಕ್ಕೆ ಅದನ್ನು ಎಕ್ಸ್ಪಾಂಡ್ ಮಾಡೋದಕ್ಕೆ ಲೋನ್ ಎಕ್ಸ್ಪೆಕ್ಟೇಷನ್ ನಲ್ಲಿ ಇದ್ದಾರೆ ಹಾಗೆ ಈ ಲೋನ್ ಏನಿದೆ ಅವರು ಫಾರಿನ್ ಬ್ಯಾಂಕ್ಸ್ ನಿಂದ ಪಡ್ಕೊಳ್ಳುವಂತ ಪ್ಲಾನ್ಸ್ ಗಳನ್ನ ಮಾಡಿದ್ದಾರೆ ಬ್ಯಾಂಕ್ ಆಫ್ ಅಮೆರಿಕಾ ಸಿಟಿ ಗ್ರೂಪ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ನ ಕಡೆಯಿಂದ ಲೋನ್ ಅನ್ನ ಪಡ್ಕೊಳ್ಳೋದಕ್ಕೆ ರಿಲಯನ್ಸ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ರೀಸೆಂಟ್ ಆಗಿ ಬಹಳಷ್ಟು ಖರ್ಚನ್ನು ಕೂಡ ಕಂಪನಿ ಮಾಡಿದ್ದಾರೆ ಸೊ ಐ ಪಿ ಎಲ್ ನ ಕೂಡ ಇವರು ಪಡ್ಕೊಂಡಿದ್ರು ಹಾಗೆ ಫೈವ್ ಜಿ ಸರ್ವಿಸಸ್ ಗಳನ್ನು ಕೂಡ ಈಗ ಯಾವುದೇ ಒಂದು ಟಾರಿಫ್ ಹೈಕ್ ಇಲ್ಲದೆ ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಫೋರ್ ಜಿ ಪ್ಲಾನ್ಸ್ ಏನಿದೆ ಅದೇ ಒಂದು ಟಾರಿಫ್ನಲ್ಲೇನೆ ಫೈ ಜಿ ನೆಟ್ವರ್ಕನ್ನು ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಇದರಿಂದ ಫಂಡಿಂಗ್ನ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗೆ ಇವರು ರಿನ್ಯೂವೇಬಲ್ ಎನರ್ಜಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಏನಿದೆ ಅದರಲ್ಲಿ ಎಪ್ಪತ್ತೈದು ಬಿಲಿಯನ್ ಡಾಲರ್ಗಳಷ್ಟು ಇನ್ವೆಸ್ಟ್ಮೆಂಟನ್ನು ಮುಂದಿನ ಹದಿನೈದು ವರ್ಷದಲ್ಲಿ ಮಾಡಬೇಕು ಅಂತ ಇದ್ದಾರೆ ಸೊ ಇದಕ್ಕೆಲ್ಲ ಫಂಡ್ನ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಅದರಿಂದ ಅವರು ಲೋನನ್ನು ಪಡ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ ಸೊ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನ್ಯೂ ಏಜ್ ಸ್ಟಾಕ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ತಮ್ಮ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ ಝೊಮ್ಯಾಟೊ ನೈಕಾ ಪಿ ಬಿ ಫಿನ್ಟೆಕ್ನಲ್ಲಿ ಸ್ಟೇಕ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಅದರಿಂದ ಈ ಸ್ಟಾಕ್ ಪ್ರೈಸ್ಗಳಲ್ಲೂ ಕೂಡ ಒಳ್ಳೆಯ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್